ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಪಿ ಎಸ್ ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಈ ಕೊರೋನಾ ಎಂಬ ಮಹಾಮಾರಿಯ ಎರಡನೇ ಅಲೆ ವೇಗವಾಗಿ ಭಾರತವನ್ನು ಆಕ್ರಮಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಆಮ್ಲಜನಕದ ಕೊರತೆಯಿಂದ ಅನೇಕ ಜನ ಹಾಸ್ಪಿಟಲ್ ಹೊರಗಡೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಥವಾ ನಾವು ಮನೆಯಲ್ಲಿಯೇ ಆರೈಕೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ನಮ್ಮ ಆಮ್ಲಜನಕ ಮಟ್ಟವನ್ನು ಹೆಚ್ಚಿಸಿಕೊಳ್ಬೇಕು ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಒಂದು ಆಸನ ಇದೆ. ಅದು ಯಾವುದು ಅಂದರೆ ಪ್ರೋನಿಂಗ್ ಅಂತ. ಪ್ರೋನಿಂಗ್ ಅಂದರೆ ಏನು? ಪ್ರೋನಿಂಗ್ ಅನ್ನುವಂಥದ್ದು ಈ ಅರ್ಥವನ್ನು ನಾವು ತಿಳಿದುಕೋಬೇಕು ಅಂದರೆ, ಪ್ರೋನಿಂಗ್ ಅಂದರೆ ಇದನ್ನು ನಾವು ಕನ್ನಡದಲ್ಲಿ ಕೆಳಮುಖವಾಗಿರುವ ಅಥವಾ ಬೋರಲು ಬಿದ್ದ ಎನ್ನುವಂತಹ ಅರ್ಥವನ್ನು ಬರುವಂಥದ್ದು, ಕೆಳಮುಖವಾಗಿ ಅಥವಾ ಬೋರಲು ಬಿದ್ದ ಅಂತ. ಈ ಪ್ರೋನಿಂಗ್ ಎಂಬುದು ವೈದ್ಯಕೀಯವಾಗಿ ಒಪ್ಪಿತವಾಗಿರುವಂಥ ಒಂದು ಭಂಗಿ. ಹೊಟ್ಟೆ ನೆಲಕ್ಕೆ ತಾಗುವಂತೆ ನಾವು ಮಲಗಿ ಉಸಿರಾಡಬೇಕು. ಹೀಗೆ ಮಾಡುವುದರಿಂದ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿ ಉಸಿರಾಟವು ಸರಾಗವಾಗಿ ಆಗ್ತದೆ. ಹಾಗಾದರೆ ಈ ಪ್ರೋನಿಂಗನ್ನು ಯಾರು ಮಾಡಬೇಕು ಅಂದರೆ, ಈ ಉಸಿರಾಟದ ತೊಂದರೆ ಇದ್ದಾಗ ಯಾವ ರೀತಿ, ಎಷ್ಟು ತೊಂದರೆ ಇದ್ದಾಗ ಮಾಡಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋವನ್ನು ನಾವು ನೋಡ್ಕೊಂಡು ಬರೋಣ, ಬನ್ನಿ. Now let us see who are the ideal candidates for prone lying. Proning is required only when the patient feels difficulty in breathing and the SpO2, that is the oxygen saturation, decreases below 94. In such cases, regular monitoring of SpO2 along with the other signs like temperature, blood pressure and blood sugar is important during home isolation. First is prone position, in which you can lie down on your belly for 30 minutes to 2 hours. The pillows should be placed properly and there should not be any direct pressure on your abdomen or any compression. Any abdominal compression prevents the free movement of diaphragm. It is specially important in patients with obesity. Next is lateral position. First turn towards your right side and lay there for 30 minutes to 2 hours. Weight should be on your hip and shoulder. Pillows to be placed under your head, back and small pillow between the flexed knees, as shown here in the demonstration. Then sit upright with head being elevated to 45 to 60 degrees as shown here. Use 2 pillows for your backrest and head and a small pillow below your knees for elevation. Use a pillow to support your arms. After this, lie down on your left side and follow the previous instructions. ಸ್ನೇಹಿತರೆ, ಈ ಪ್ರೋನಿಂಗ್ ಅನ್ನುವಂಥದ್ದು ನೀವು ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸದಲ್ಲಿದ್ದು ಉಸಿರಾಡಲು ಕಷ್ಟವಾಗುತ್ತಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬಂದ್ವಿ. ಅದನ್ನು ನಾನೀಗ ವಿವರಣೆ ಮಾಡಬೇಕು ಅಂದರೆ, ಅದರಲ್ಲಿ ನೀವು ನಿಮ್ಮ ಹೊಟ್ಟೆಯನ್ನು ಕೆಳಗೆ ಮಾಡಿ ಮಲಗಬೇಕು ಮೊದಲನೇದಾಗಿ, ಆ ಭಂಗಿಯಲ್ಲಿ. ಆಮೇಲೆ ಕುತ್ತಿಗೆಯ ಕೆಳಗಡೆ ಒಂದು ದಿಂಬನ್ನು ಇರಿಸಬೇಕು. ಈ ಎದೆಗಿಂತ ಕೆಳಭಾಗದಲ್ಲಿ ಮತ್ತು ತೊಡೆಯ ಮೇಲ್ಭಾಗದಲ್ಲಿ ಒಂದೆರಡು ದಿಂಬನ್ನು ನಾವು ಇರಿಸಿಕೊಳ್ಳೋದು ಉತ್ತಮ. ಮೊಳಕಾಲಿಗಿಂತ ಕೆಳಗಿನ ಭಾಗದಲ್ಲಿ 2 ದಿಂಬನ್ನು ಇರಿಸಿ. ನೀವು ಆಲ್ರೆಡಿ ಆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಆಮೇಲೆ ಪ್ರತಿ 30 ನಿಮಿಷದಿಂದ 2 ಗಂಟೆಯವರೆಗೆ ಈ ಭಂಗಿಯನ್ನು ಏನು ಮಾಡಬೇಕು ಅಂದರೆ ಬದಲಿಸುತ್ತಿದ್ದರೆ ಎಲ್ಲ ದೇಹದ ಭಾಗಗಳಿಗೆ ಆಮ್ಲಜನಕ ಪೂರೈಕೆ ಹೆಚ್ಚಾಗ್ತಾ ಇದೆ. ನೀವು ಇಲ್ಲಿ ನೋಡಿರ್ಬೋದು, ಇಲ್ಲಿ ನಾವು ಪ್ರೋನಿಂಗ್ ಯಾವ ರೀತಿ ಮಾಡ್ತಾ ಇದೆ ಅಂದರೆ, ಮೊದಲನೇ ಒಂದು ಚಿತ್ರದಲ್ಲಿ ನಾವು ನೋಡ್ತೀವಿ ನಿಮ್ಮ ಹೊಟ್ಟೆ ಕೆಳಗೆ ಮಾಡಿ ಮಲಗುವಂಥದ್ದು. ಆಮೇಲೆ ಈ ಒಂದು ಭಂಗಿಯನ್ನು ನಾವು 30 ನಿಮಿಷದಿಂದ 2 ಗಂಟೆಯವರೆಗೆ ಮಾಡಬಹುದು. ಆ 30 ನಿಮಿಷದಿಂದ 2 ಗಂಟೆಯ ನಂತರ ಮತ್ತೆ ನಾವು ಆ ಭಂಗಿಯನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ. ಇಲ್ಲಿ ನೋಡಿರ್ಬೋದು 30 ನಿಮಿಷದಿಂದ 2 ಗಂಟೆಯ ನಂತರ ನಿಮ್ಮ ಬಲಭಾಗಕ್ಕೆ ತಿರುಗಿಕೊಳ್ಳಿ ಅನ್ನುವಂಥ ಒಂದು ಚಿತ್ರ. ಆಮೇಲೆ ಮತ್ತೆ 30 ನಿಮಿಷದಿಂದ 2 ಗಂಟೆಯ ನಂತರ ಎಡಭಾಗಕ್ಕೆ ತಿರುಗಿಕೊಳ್ಳಿ ಅನ್ನುವಂತಹ ಒಂದು ಚಿತ್ರ. ಆಮೇಲೆ ಮತ್ತೆ ನಾವು ನಮ್ಮ ಹೊಟ್ಟೆ ಮೇಲೆ ಮಲಗುವ ಆಸನಕ್ಕೆ ಮರಳುವಂಥದ್ದು. ಹೀಗೆ ನಾವು ಮಾಡುವುದರಿಂದ ನಮ್ಮ ಆಮ್ಲಜನಕದ ಒಂದು ಮಟ್ಟ ಹೆಚ್ಚಾಗಿರುವುದನ್ನು ವೈದ್ಯಕೀಯದಲ್ಲಿ ನಾವು ನೋಡಬಹುದು. ಆ ನಂತರ ಮತ್ತೆ ನಾವು ಒಂದು 30 ನಿಮಿಷದಿಂದ 2 ಗಂಟೆಯವರೆಗೆ ಸ್ವಲ್ಪ ಕೂತುಕೊಳ್ಳುವಂತಹದ್ದು ನಾವು ನೋಡ್ತೀವಿ, ಅಲ್ಲಿ ಆಲ್ರೆಡಿ ನೋಡಿದ್ವಿ. ಇದು ಒಂದು ದಿನದಲ್ಲಿ ನಾವು 16 ಗಂಟೆಯವರೆಗೆ ಪ್ರೋನಿಂಗ್ ಮಾಡಬಹುದು. ದೇಹದ ಯಾವುದೇ ಭಾಗದ ಮೇಲೆ ಒತ್ತಡ ಉಂಟಾದಲ್ಲಿ ನಾವು ಸ್ವಲ್ಪ ನಮ್ಮ ದಿಂಬುಗಳ ಸ್ಥಳವನ್ನು ಬದಲಿಸಿಕೊಳ್ಳಬಹುದು. ಹೀಗೆ ನಾವು ಸಣ್ಣ ಉಸಿರಾಟದ ಸಮಸ್ಯೆ ಇದ್ದು ಸ್ವಲ್ಪ ಮಟ್ಟಿನ ಆಮ್ಲಜನಕದ ಕೊರತೆ ಇದ್ದಾಗ ಪ್ರೋನಿಂಗ್ ಮಾಡಿಕೊಂಡು ನಾವು ನಮ್ಮ ದೇಹದ ಆಮ್ಲಜನಕದ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬಹುದು. ಆದರೆ ಪ್ರೋನಿಂಗನ್ನು ಯಾರು ಮಾಡಬಾರ್ದು ಅದನ್ನು ಕೂಡ ನಾವು ನೋಡಕೋಬೇಕಾಗುತ್ತದೆ ಪ್ರೋನಿಂಗ್ ಅನ್ನು ಯಾರು ಮಾಡಬಾರದು ಮತ್ತು ಯಾವಾಗ ಮಾಡಬಾರದು ಅಂತಂದ್ರೆ ಮೊದಲನೆಯದಾಗಿ ಊಟ ಮಾಡಿ 1 ಗಂಟೆಯ ಒಳಗೆ ನಾವು ಪ್ರೋನಿಂಗ್ ಮಾಡಬಾರದು ಅಂದ್ರೆ ಊಟ ಆದ ಮೇಲೆ 1 ಗಂಟೆಯವರೆಗೆ ನಾವು ಈ ಪ್ರೋನಿಂಗ್ ಅನ್ನು ಮಾಡಬಾರದು ಅಂದ್ರೆ ಊಟ ಆದ ಮೇಲೆ 1 ಗಂಟೆಯ ನಂತರ ನಾವು ಪ್ರೋನಿಂಗ್ ಮಾಡಬಹುದು ಆಮೇಲೆ ಗಂಭೀರ ಹೃದಯದ ಸಮಸ್ಯೆ ಇದ್ದಂತವರು ಪ್ರೋನಿಂಗ್ ಅನ್ನು ಮಾಡಬಾರದು ಆಮೇಲೆ ಕಾಲಿನ ಮೂಳೆ ಮುರಿತದ ಸಮಸ್ಯೆ ಇದ್ದವರು ಕೂಡ ಪ್ರೋನಿಂಗ್ ಅನ್ನು ಮಾಡಬಾರದು ಆಮೇಲೆ ಗರ್ಭಿಣಿಯಾಗಿದ್ದಾಗ ಈ ಪ್ರೋನಿಂಗ್ ಅನ್ನು ಮಾಡಬಾರದು ಹೀಗೆ ಇಂತಹ ಸಮಸ್ಯೆ ಇದ್ದಂತವರು ಈ ಪ್ರೋನಿಂಗ್ ಅನ್ನು ಹೊರತುಪಡಿಸಿದರೆ ಉಳಿದವರು ಈ ಪ್ರೋನಿಂಗ್ ಅನ್ನು ಮಾಡಿ ದೇಹದ ಆಕ್ಸಿಜನ್ ಲೆವೆಲ್ ಅನ್ನು ಹೆಚ್ಚು ಮಾಡಿಕೊಳ್ಳಬಹುದು ಇದು ಆಧಾರ ನಾವು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವಾಲಯದವರು ಪ್ರಕಟಪಡಿಸಿರುವಂತದ್ದು ಹೀಗೆ ನೀವು ಯಾರಾದರೂ ಉಸಿರಾಟದ ಸಮಸ್ಯೆ ಇದ್ದವರು ಈ ರೀತಿಯ ಒಂದು ಪ್ರೋನಿಂಗ್ ಮಾಡಿ ಆ ಒಂದು ಆಮ್ಲಜನಕದ ಮಟ್ಟ ಹೆಚ್ಚಿಸಿಕೊಂಡು ಆರೋಗ್ಯವಾಗಿರ್ತೀರಿ ಅನ್ನುವಂತ ನಂಬಿಕೆಯೊಂದಿಗೆ ನಮಸ್ಕಾರ.